ಹಾಯ್ ಹಲೋ ನಮಸ್ಕಾರ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವೀಗ ನೋಡ್ತಾ ಇರೋ ಫಿಶ್ ತೋರಿಸ್ತಾ ಇದ್ದೀನಲ್ಲ, ಇದು ಪ್ಲೇಸ್ ಬಂದು ಬಂಡಿ ಮಾಂಕಳಮ್ಮ ಟೆಂಪಲ್ಲು, ಶ್ರೀನಗರದ ಹತ್ರ ಇರೋವಂಥದ್ದು. ಇಲ್ಲಿ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋವಂಥವ್ರು ಸುಮಾರು ಜನ ಇಲ್ಲಿಗೆ ವಿಸಿಟ್ ಮಾಡೇ ಮಾಡಿರ್ತಾರೆ, ಯಾಕಂದರೆ ಅಷ್ಟು ಫೇಮಸ್ ಟೆಂಪಲ್ ಇದು. ಈ ಫಸ್ಟು ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಬಂದರೂ ಫಸ್ಟು ಬರೋದೇ ಈ ಫಿಶ್ ಟ್ಯಾಂಕ್ ಹತ್ರ. ಏನು ಸಕ್ಕದಾಗಿದೆ ನೋಡಿ, ಒಂದೊಂದು ಫಿಶ್ಷೂ ಸೂಪರಾಗಿದೆ. ಹಾಗೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಫುಲ್ಲು ಕ್ಯೂ ಇತ್ತು, ಕ್ಯೂವಲ್ಲಿ ಹೋಗ್ಬೇಕಾಗತ್ತೆ ನಾವು. ಆವಾಗ ಸಿಗೋವಂಥ ಈ ಫೋಟೋಸು, ಯಾರ್ಯಾರು ಬಂದಿದ್ರು ಏನು ಎತ್ತ ಅಂತ. ಹಾಗೆ ನೋಡಿಕೊಂಡು ಬಂದರೆ ಅಲ್ಲಿ ನಿಮಗೆ ಬಾಗಿಲು ಕಾಣ್ತಿದೆಯಲ್ವಾ, ಅದೇ ಎಂಟ್ರಿ. ನೀವು ನೋಡ್ತಾ ಇದ್ದೀರಲ್ಲ ಏನು ಸಕ್ಕದಾಗಿದೆ ನೋಡಿ ಫೋಟೋಸು. ಮತ್ತು ಇದು ಹಿಸ್ಟ್ರಿ ಇದೆ ಅಂದರೆ ಯಾವಾಗ ಸ್ಥಾಪನೆ ಆಯಿತು ದೇವಸ್ಥಾನ ಏನು ಅಂತ. ಆಮೇಲೆ ಇದು ಕೆಂಪೇಗೌಡರ ಕಾಲದ್ದು ದೇವಸ್ಥಾನ, ಅವರು ಕೊಟ್ಟಿರೋವಂಥದ್ದು ಅಂತ ಹಿಸ್ಟ್ರಿ ಇದೆ. ಬಟ್ ನನಗೆ ಅಷ್ಟು ಐಡಿಯಾ ಇಲ್ಲ, ಬೆಂಗಳೂರಲ್ಲಿರುವಂಥವ್ರು ಹೋಗಿ ನೋಡಿದರೆ ಗೊತ್ತಾಗುತ್ತೆ. ನೋಡಿ ಇದೆ ಈಗ ಇಲ್ಲಿಂದ ಫೋನ್ ಹಲೋ ಇಲ್ಲ, ಅದಕ್ಕೆ ವೀಡಿಯೋ ಕಟ್ ಆಫ್ ಮಾಡಿದೆ. ಇದು ಈಚೆ ಬಂದಮೇಲೆ ದರ್ಶನ ಮಾಡ್ಕೊಂಡು ಈಚೆ ಬಂದಮೇಲೆ ಇಲ್ಲೊಂದು ಮರ ಇರುತ್ತೆ, ಎಂಟ್ರಿ ಆಗ್ತಿದ್ದಂಗೆ ಸಿಗುತ್ತೆ ನೋಡಿಕೊಂಡು. ಮತ್ತು ಇಲ್ಲಿ ಪ್ರೈಸ್ ಲಿಸ್ಟ್ ಇದೆ ಅಂದರೆ ಅಭಿಷೇಕಕ್ಕೆ ಎಷ್ಟಾಗುತ್ತೆ, ಪ್ರಸಾದಕ್ಕೆ ಎಷ್ಟಾಗುತ್ತೆ, ಏನು ಎತ್ತ ಅಂತ. ಅದ್ರ ಪಕ್ಕದಲ್ಲಿ ಈ ಥರ ಚಿಕ್ಕ ದೇವಸ್ಥಾನ ಇದೆ, ದೇವರಿದೆ. ಬಟ್ ಇದು ಏನು ಕಿಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಸೂಪರಾಗಿದೆ. ಮಾತ್ರ ಇಲ್ಲಿಗೂ ಪೂಜೆ ಎಲ್ಲ ಮಾಡ್ತಾರೆ, ಜನ ಬಂದು ಇಲ್ಲೂ ಕೈ ಮುಗಿಯೋದು ಎಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿ ದೇವ್ರ ಹತ್ರ ಹೋಗೋಕ್ಕಾಗಲ್ವಲ್ಲ, ಸೊ ಇಲ್ಲೇ ದೇವ್ರ ಹತ್ರ ಇದು ಮಾಡ್ಕೊಳ್ತಾರೆ. ಹಾಗೆ ಇಲ್ಲಿ ನೋಡ್ತಾ ಇರೋ ದೃಶ್ಯ ಬಂದು ಆವಾಗಲೇ ಕೆಲವರು ತೊಗೊಂಡೋಗಿರ್ತಾರಲ್ಲ ದೇವ್ರನ್ನ, ಅಂದರೆ ಊರ ಹಬ್ಬ ಮಾಡಲಿಕ್ಕೆ ಆ ಥರ ಎಲ್ಲ, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಟೆಂಪಲ್ಗೆ ವಾಪಸ್ ತೊಗೊಳ್ಬೇಕಂದ್ರೆ ಯಾವ ರೀತಿ ತರ್ತಾರೆ ಅಂತ. ಹೋಗ್ಬೇಕು ತೊಗೊಂಡೋಗ್ಬೇಕಾದ್ರೂ ಸೇಮ್ ಇದೇ ರೀತಿಯೇ ತೊಗೊಂಡೋಗ್ತಾರೆ, ಮತ್ತೆ ರಿಟರ್ನ್ ತರಬೇಕಂದ್ರೆ ಇದೇ ರೀತಿ ತರ್ತಾರೆ. ಇವಾಗ ದೇವ್ರ ಫೋಟೋ ಹಾಕ್ತೀನಿ ನೋಡಿ ನೋಡಿ. ಇವಾಗ ಪಲ್ಲಕ್ಕಿಲ್ ಬಂತಲ್ಲ ದೇವರು, ಅಂದರೆ ಎತ್ಕೊಂಬಂದ್ರಲ್ಲ, ಸೊ ಅದೇ ದೇವರೇ ಇದು, ಬಂಡಿ ಮಂಕಳಮ್ಮನೇ ನೋಡಿ. ಇಲ್ಲಿ ಶಿವಕುಮಾರ್ ಸ್ವಾಮೀಜಿಯವ್ರದ್ದು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಫೋಟೋಸ್ ಇದೆ, ಯಾರ್ಯಾರು ಬಂದಿದ್ರು ಏನೇನು ಅಂತ ಪ್ರತಿಯೊಂದು ಇರುತ್ತೆ. ಇಲ್ಲಿ ಕೋಳಿಗಳನ್ನ ಸಾಕಿದ್ದಾರೆ, ಏನಕ್ಕೆ ಸಾಕಿದ್ದಾರೆ ಏನಂತ ನನಗೆ ಸ್ವಲ್ಪನೂ ಗೊತ್ತಿಲ್ಲ. ಉಂಜ ಕೋಳಿಗಳನ್ನ ಸಾಕಿದ್ದಾರೆ. ಫುಲ್ಲು ದೇವಸ್ಥಾನ ಸುತ್ತ ಸುತ್ತ ಆಡ್ತಾ ಇರುತ್ತೆ ಕೋಳಿಗಳು. ಪ್ರಸಾದ ಕೌಂಟರ್ ಅದು, ಅಲ್ಲಿ ದೀಪ ಹಚ್ತಾರೆ ಮತ್ತು ನಿಂಬೆಹಣ್ಣೆಲ್ಲ ಚುಚ್ತಾರಲ್ಲ ಅದು ಕೀ, ಮತ್ತು ಬೀಗ ಹಾಕ್ತಾರಲ್ಲ, ಸೊ ಅದೆಲ್ಲ ಇಲ್ಲೇ ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ. ಅದೇ ನಾವು ಹೋಗಿದ್ದು ಸಂಡೇ, ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. ಸ್ವಲ್ಪನೂ ಜಾಗ ಬಿಡದೆ ಎಲ್ಲ ಕಡೆಯೂ ದೇವರು ವಿಗ್ರಹಗಳು ಇಟ್ಟಿದ್ದಾರೆ. ಇಲ್ಲಿ ದುನಿಯಾ ವಿಜಯವರು, ಡಾಲಿ ಧನಂಜಯವರು ಎಲ್ಲರೂ ಇಲ್ಲೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮು ಅವ್ರದ್ದು ಮೂವಿ ಫಸ್ಟ್ ಡೇ ಇರುತ್ತಲ್ಲ, ಸೊ ಮುಹೂರ್ತ ಅಂತ ಇರ್ತಾರಲ್ಲ ಅಲ್ಲಿ. ಇದೆಲ್ಲ ದೇವಸ್ಥಾನದೊಳಗಡೆ. ಇವಾಗ ಈ ದೇವಸ್ಥಾನದಿಂದ ಈಚೆ ಬಂದ್ವಿ, ಈಚೆ ಬಂದ್ವಿ. ಹಾಗೆ ಬರಬೇಕಾದ್ರೆ ಇಲ್ಲಿ ನೋಡಿ ನೀವು, ಪ್ರಸಾದ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಸೇಲ್ ಮಾಡ್ತಾರೆ ಲಡ್ಡುನ. ಸೊ ಅದು ಕೈಗೆ ಗ್ಲೌಸ್ ಹಾಕ್ಕೊಂಡಿಲ್ಲ, ಮೋಸ್ಟ್ಲಿ ಜಾರುತ್ತೆ ಅನ್ನೋ ಗೊತ್ತಿಲ್ಲ, ಬಟ್ ಹೈಜೀನಿಕ್ ಮಾತ್ರ ಸ್ವಲ್ಪ ಇಷ್ಟ ಆಗಲಿಲ್ಲ ನನಗೆ. ನೋಡ್ತಾ ಇದ್ದೀರಲ್ಲ ಕೈಯಲ್ಲಿ ಹೆಂಗೆ ಉಂಡೆ ಕೊಡ್ತಾ ಇದ್ದಾರೆ. ಹಾಗೆ ನೋಡ್ಕೊ ಬಂದರೆ ಇಲ್ಲಿ ಚಿಕ್ಕ ಚಿಕ್ಕ ರುಬ್ಬೋ ಕಲ್ಲು, ಗುಟ್ಟೋ ಕಲ್ಲು, ಮತ್ತು ಇಲ್ಲಿ ನನ್ನ ಫೇವ್ರೆಟ್ ಗಾಡ್ ಇದೆ ಬುದ್ಧ, ರೆಡ್ ಕಲರ್ದು ನೋಡಿದ್ರಲ್ಲ ಅದು. ಮತ್ತು ಇಲ್ಲಿ ಮನೆಗೆ ಯೂಸ್ ಮಾಡೋವಂಥ ಐಟಮ್ಮು. ಓಕೆ ಗೈಸ್, ಇದಿಷ್ಟು ಈ ವಿಡಿಯೋ ಆಗಿರುತ್ತೆ. ಇದು ತುಂಬ ಚಿಕ್ಕ ವಿಡಿಯೋ ಆಗಿರುತ್ತೆ, ಜಾಸ್ತಿ ಲೆಂತಿ ವಿಡಿಯೋ ಇರೋಲ್ಲ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.